ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಾನು ರಾಜ್ಯಪಾಲನ ಸಮಯ ಕೇಳಿದ್ದೆ, ಅವರು ಕೊಟ್ಟಿದ್ರು. ನಾನು ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ, ಅವರು ಸ್ವೀಕಾರ ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಯ ತೀರ್ಪನ್ನು ನಾವು ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾ ಈ ಚುನಾವಣೆಯ ಜನರು ಏನು ತೀರ್ಪು ಕೊಟ್ಟಿದ್ದಾರೆ, ನಮಗೆ ನಮ್ಮ ಪಕ್ಷಕ್ಕೇನು ಹಿನ್ನಡೆ ಆಗಿದೆ, ಸೋಲಾಗಿದೆ, ಅದರ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಿಫೀಟ್. ಮತ್ತು ಒಂದನ್ನು ಗಮನಿಸಬೇಕು, ಕಳೆದ ಬಾರಿ ನಮಗೆ 30.8% ಓಟ್ ಬಿದ್ದಿತ್ತು, ಆದರೆ 104 ಸೀಟ್ ಬಂದಿತ್ತು. ಈ ಬಾರಿ 36%ಕ್ಕಿಂತ ಹೆಚ್ಚು ನಮಗೆ ಓಟ್ ಬಂದರೂ ಕೂಡ ನಮಗೆ ಸ್ಥಾನ ಕಡಿಮೆ ಬಂದಿದೆ. ಅದರದೆಲ್ಲ ಅನಾಲಿಸಿಸ್ ನಡೀತಾ ಇದೆ. ಅದೇನೇ ಅನಾಲಿಸಿಸ್ ಇದ್ದರೂ ಕೂಡ ಸೋಲು ಸೋಲೆ, ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗಿದೆ. ನಾವು ಇದನ್ನು ಸಂಪೂರ್ಣವಾಗಿ ಪಕ್ಷದಲ್ಲಿ ಕೂತ್ಕೊಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ತಪ್ಪು ಒಪ್ಪುಗಳನ್ನು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಎಲ್ಲಿ ತಪ್ಪುಗಳಾಗಿದೆ ಅಲ್ಲಿ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಮತ್ತು ನಮ್ಮ ನ್ಯಾಷನಲಿಸ್ಟ್ ಪಾರ್ಟಿ ಕೂಡ, ನಾವು ಒಂದು ಚುನಾವಣೆಗೋಸ್ಕರ ಪಕ್ಷದಲ್ಲಿ ಕೆಲಸ ಮಾಡೋದಿಲ್ಲ, ಈ ರಾಷ್ಟ್ರದ ನಿರ್ಮಾಣದಲ್ಲಿ ನಾವು ಕೆಲಸ ಮಾಡ್ತೇವೆ. ರಾಜ್ಯದಲ್ಲಿ ಆಡಳಿತ ಇರಲಿ, ವಿರೋಧ ಪಕ್ಷದಲ್ಲಿರಲಿ, ರಾಷ್ಟ್ರದ ಪ್ರಾಮುಖ್ಯತೆ ಹಿತವನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು ನಮ್ಮ ಧ್ಯೇಯ. ಆ ಕೆಲಸವನ್ನು ಮುಂದುವರಿಸ್ತೀವಿ.